ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ। ಶ್ರೀ ಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ। ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿಯ ಪೂಜಾ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೀನಿ। ತುಂಬ ಸರಳವಾಗಿ ಮಾಡುವಂತ ವಿಧಾನ। ಹಾಗಾದ್ರೆ ಬನ್ನಿ, ಯಾವ ರೀತಿ ಈ ಒಂದು ಪೂಜೆಯನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ। ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ। ನಾನಿಲ್ಲಿ ಒಂದು ಟೇಬಲ್ ಮೇಲೆ ಮಡಿವಸ್ತ್ರವನ್ನು ಹಾಸ್ಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ಶ್ರೀಕೃಷ್ಣನ ಗೊಂಬೆಯನ್ನು ಇಟ್ಕೊಂಡಿದ್ದೀನಿ। ನಿಮ್ಮ ಮನೆಯಲ್ಲಿ ಚಿಕ್ಕ ವಿಗ್ರಹ ಇದ್ರೂ ಪರವಾಗಿಲ್ಲ, ಅದನ್ನೇ ಇಟ್ಕೊಳ್ಳಿ, ಅಥವಾ ಶ್ರೀಕೃಷ್ಣನ ಫೋಟೋ ಇದ್ರೂ ಪರವಾಗಿಲ್ಲ, ಅದನ್ನೇ ಇಟ್ಕೊಳ್ಬೋದು। ಇದೇ ಬೇಕು ಅದೇ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ। ಫೋಟೋ ಅಥವಾ ವಿಗ್ರಹ ಎರಡೂ ಇಲ್ಲ ಅಂತ ಅನ್ನೋ ವಿಷ್ಣುವಿನ ಸ್ವರೂಪವಾಗಿರುವಂತಹ ಯಾವುದೇ ಒಂದು ಫೋಟೋ ಇಟ್ಕೊಂಡ್ರೂ ಪರವಾಗಿಲ್ಲ। ಅಂದರೆ ವೆಂಕಟೇಶ್ವರ ಸ್ವಾಮಿ, ಶ್ರೀರಾಮ, ಈ ರೀತಿ ಯಾವುದೇ ಒಂದು ದೇವರ ಫೋಟೋಗಳನ್ನು ಕೂಡ ನೀವು ಇಟ್ಕೊಳ್ಬೋದು। ಇಲ್ಲಿ ಕೃಷ್ಣನ ವಿಗ್ರಹಕ್ಕೆ ಗಂಧ, ಅರ್ಶನ, ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ। ಈ ಒಂದು ವಿಗ್ರಹದಲ್ಲಿ ಹಸು ಸಮೇತ ಬಂದಿದೆ, ಹಾಗಾಗಿ ಹಸುಗೂ ಕೂಡ ಅರ್ಶನ ಕುಂಕುಮ ಇಟ್ಟಿದ್ದೀನಿ। ಇವಾಗ ಹೂವಿನ ಹಾರವನ್ನು ಹಾಕ್ತಾ ಇದ್ದೀನಿ। ಹೂವಿನ ಹಾರವನ್ನು ಹಾಕೊಂಡಿದ ನಂತರ ಗೆಜ್ಜೆ ವಸ್ತ್ರನೂ ಕೂಡ ಹಾಕೊಳ್ಳೋಣ। ಹಾಗೆ ಹಿಂದೆ ನವಿಲುಗರಿ ಕೂಡ ಇಟ್ಕೊಂಡಿದ್ದೀನಿ ನಾನು। ಹಾಗೆ ಬೇರೆ ಬೇರೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದೀನಿ। ಇವಾಗ ದೀಪಗಳನ್ನು ಹಚ್ಕೊಂಡು ಅನಂತರ ಪೂಜೆಯನ್ನು ಶುರು ಮಾಡೋಣ। ಕೃಷ್ಣಾಷ್ಟಮಿಯಲ್ಲಿ ಮುಖ್ಯವಾಗಿ ತಿಂಡಿಗಳದೇ ಪ್ರಮುಖ ಸ್ಥಾನ ಅಂತ ಹೇಳ್ಬೋದು। ಕೃಷ್ಣನಿಗೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ನೈವೇದ್ಯಕ್ಕೆ ಇಡ್ತೀವಿ। ಇಲ್ಲಿ ನಾನು ಹಣ್ಣನ್ನು ಇಟ್ಕೊಂಡಿದ್ದೀನಿ, ಅದೇ ರೀತಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಈ ರೀತಿ ಏನು ಬೇಕಾದರೂ ಮಾಡ್ಬೋದು। ಅದರಲ್ಲಿ ಮುಖ್ಯವಾಗಿ ಸಿಹಿ ಅವಲಕ್ಕಿ ಮಾಡಲೇಬೇಕು, ಹಾಗೆ ಬೆಣ್ಣೆಯನ್ನು ಇಡಬೇಕಾಗತ್ತೆ ಕೃಷ್ಣನಿಗೆ, ಜೊತೆಗೆ ಉಂಡೆಗಳನ್ನು ಇಡಬೇಕು। ಉಂಡೆಗಳು ಅಂದರೆ ಲಾಡುಗಳು, ವಿವಿಧ ಬಗೆಯ ಲಾಡುಗಳನ್ನು ಕೂಡ ಮಾಡಿ ನೀವು ನೈವೇದ್ಯಕ್ಕೆ ಇಡ್ಬೋದು। ಕೆಲವರ ಮನೆಯಲ್ಲಿ 108 ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯವನ್ನು ಇಡ್ತಾರೆ। ಹಾಗೆ ತಾಂಬೂಲಕ್ಕೆ ನಾನು ವೀಳ್ಯದೆಲೆ, ಅಡಿಕೆ, ದಕ್ಷಿಣ ಕೂಡ ಇಟ್ಟಿದ್ದೀನಿ। ಬಾಳೆಹಣ್ಣಿದ್ರೆ ಇಟ್ಕೋಬೋದು, ನಮ್ಮನೇಲಿ ಏನಿತ್ತೋ ಅದನ್ನು ಇಟ್ಟು ನಾನಿವತ್ತು ಪೂಜೆಯನ್ನು ತೋರಿಸ್ತಾ ಇದ್ದೀನಿ। ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡ್ತಾಯಿದ್ದೀನಿ। ಧೂಪ ಆದ ನಂತರ ಅಷ್ಟೋತ್ತರಗಳನ್ನು ಮಾಡ್ಕೊಳ್ಬೇಕು, ಶ್ರೀಕೃಷ್ಣನ ಅಷ್ಟೋತ್ತರ, ಅದನ್ನೆಲ್ಲ ತೋರ್ಸೋಕೆ ಹೋಗಿಲ್ಲ ನಾನು। ಅಷ್ಟೋತ್ತರನ ಬಿಡಿ ಹೂವು ಅಥವಾ ತುಳಸಿ ದಳಗಳನ್ನು ಬಳಸ್ಕೊಂಡು ಅಷ್ಟೋತ್ತರ ಮಾಡ್ಬೋದು। ಅನಂತರ ಅಷ್ಟೋತ್ತರ ಆದಮೇಲೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿದ ನಂತರ ಮಹಾಮಂಗಳಾರತಿ ಮಾಡ್ಬೋದು। ನಾನಿಲ್ಲಿ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿ ಅನಂತರ ದೇವರಿಗೆ 3 ಸಲ ನೀವಾಳಿಸ್ಬಿಟ್ಟು ಮೇಲಿಂದ ಕೆಳಗಡೆ ಇವಾಗ ಆ ಕಾಯನ್ನು ಒಡ್ಕೊಂಡು ಬಂದು ದೇವ್ರ ಹತ್ರ ಇಡ್ತಾ ಇದ್ದೀನಿ, 2 ಕಡೆ। ಇವಾಗ ತಾಂಬೂಲಕ್ಕೆ ಅಂತ ಇಟ್ಟಿರೋಂಥ ವೀಳ್ಯದೆಲೆ, ಅಡಿಕೆ ತೊಟ್ಟನ್ನು ಮುರಿಬೇಕು. ಹಾಗೆ ಬಾಳೆಹಣ್ಣನ್ನು ನೀವು ಇಟ್ಟಿದ್ರೆ ಬಾಳೆಹಣ್ಣಿನ ತೊಟ್ಟನ್ನು ಕೂಡ ಮುರಿಬೇಕಾಗತ್ತೆ. ಹಾಗೆ ಒಂದು ಉದ್ದಣ್ಣೆ ನೀರನ್ನು ವೀಳ್ಯದೆಲೆ ಮೇಲೆ ಕೂಡ ಬಿಡ್ತಾರೆ ಕೆಲವರು। ಇವಾಗ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ ನಾನು। ಈ ಗೋಕುಲಾಷ್ಟಮಿಯ ದಿನ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಕೃಷ್ಣನ ವೇಷ ಹಾಕಿ, ಅಥವಾ ಹೆಣ್ಣು ಮಕ್ಕಳಿದ್ರೆ ರಾಧನ ವೇಷ ಹಾಕಿ, ಅವ್ರ ಕೈಲಿಂದ ಅಂದರೆ ಅವರ ಪಾದದ ಗುರುತನ್ನು ಮನೆ ಒಳಗಡೆ ಬರ್ತಾ ಇರೋ ರೀತಿ ಇಡ್ಬೋದು ಅಕ್ಕಿ, ಅಥವಾ ನೀವೇನೇ ಕೈಯಲ್ಲಿ ಕೃಷ್ಣನ ಹೆಜ್ಜೆ ಗುರುತನ್ನು ಮಾಡ್ಬೋದು ಅಕ್ಕಿ ಬಳಸ್ಕೊಂಡು। ಕೃಷ್ಣನ ಜೋಕಾಲಿ ಇದ್ದರೆ ಆ ಜೋಕಾಲಿನೆಲ್ಲ ಅಲಂಕಾರ ಮಾಡಿ ಅದನ್ನು ತೂಗ್ಬೋದು, ತುಂಬಾ ಒಳ್ಳೆಯದು ಅವತ್ತಿನ ದಿನ। ಇವಾಗ ಮಹಾಮಂಗಳಾರತಿ ಆಗಿದೆ, ಸಂಜೆ ಕೆಂಪಾರತಿಯನ್ನು ಮಾಡಿ ನೀವು ದೇವರನ್ನು ಕದಲಿಸ್ಬೋದು। ಈ ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಯಾವತ್ತು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋ ಇದೆ, ನೀವು ಬೇಕಿದ್ದರೆ ಆ ವಿಡಿಯೋನ ನೋಡ್ಕೊಂಡು ಬರ್ಬೋದು। ಹಾಗೆ ಕೃಷ್ಣನಿಗೆ ಸಿಹಿ ಅವಲಕ್ಕಿ ಬದಲು ಗೊಜ್ಜವಲಕ್ಕಿ, ಖಾರ ಅವಲಕ್ಕಿ ಅಂತಲೂ ಕೂಡ ಕರಿತೀವಿ, ಅದನ್ನು ಕೂಡ ನೀವು ಮಾಡಿಟ್ರೆ ತುಂಬಾ ಶ್ರೇಷ್ಠ ಆವತ್ತಿನ ದಿನ। ಹಾಗೆ ಪಂಚಕಜ್ಜಾಯ ಕೂಡ ನೀವು ಮಾಡ್ಬೋದು। ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸರಳ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ। ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರದೇ ಕ್ಲಿಕ್ ಮಾಡಿ। ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ। ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.